ಬೆಳಗ್ಗೆ ನೂರು ಹಬ್ಬ ನಮ್ಮ ಬಸ್ ಮಂಡ್ಯ ಟು ನಮ್ಮ ಬಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಚಳಿ ಲವರ್ ಎಡಿಟಿಂಗ್ ಸೈಡ್ ಯೂಟ್ಯೂಬ್ ಚಾನಲ್ಗೆ ಪ್ರಿವ್ಯೂ ನೋಡೋದಲ್ಲ. ಡಿ ಬಾಸ್ ಅವರ ಹ್ಯಾಪಿ ಬರ್ತ್ಡೇ ವಿಡಿಯೋ ಎಡಿಟಿಂಗ್, ಈ ಥರ ಡಿ ಬಾಸ್ ಅವರ ಹ್ಯಾಪಿ ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬಾಜುರ ಬೆಲ್ ಹಾಕಿ ನೋಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅಂತ ಕ್ಲಿಕ್ ಮಾಡ್ಕೊಳಿದ್ರೆ ನಾವು ನಿಮ್ಗೆ ಇಡಿಯಾಗಿದ್ದಾಗ ನೋಟಿಫಿಕೇಶನ್ ಮುಖಾಂತರ ತರಬೇತಿ. ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಯಾಕಂದ್ರೆ ಎಲ್ಲ ಪ್ಲೇಸಸ್ ಲಿಂಕು ಮತ್ತು ಇಮೇಜಸ್ ಲಿಂಕು ಎಲ್ಲದರಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋ ಸಹ ನಾನು ಮ್ಯೂಟ್ ಮಾಡಿರ್ತೀನಿ, ಯಾಕಂದ್ರೆ ಕಾಪಿರೈಟ್ ಪ್ರಾಬ್ಲಮ್ ಇದೆ. ಫುಲ್ ವೀಡಿಯೋ ನೋಡ್ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಮತ್ತು ವೀಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಕೂಡ ಮಾಡಿದೆ, ನಮ್ಮ ಮರಿಬೇಡಿ. ಬನ್ನಿ ಇವತ್ತು ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಅಲರ್ಟ್ ಮಿಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ ಓಪನ್ ಆಗುತ್ತೆ. ಫಸ್ಟ್ಗೆ ಓಪನ್ ಮಾಡ್ಕೊಂಡಾಗ ಸ್ವಲ್ಪ ಲೋಡಾಗಿ ಓಪನ್ ಆಗುತ್ತೆ. ನಾನು ಯೂಸ್ ಮಾಡೋ ಅಲರ್ಟ್ ಮಿಷನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ. ನೋಡಿ, ಲೋಡ್ ಆಯಿತು. ಈಗ ಓಪನ್ ಆದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಲೋಡ್ ಆಗುತ್ತೆ. ನೋಡಿ, ಈಗ ಈ ವಿಡಿಯೋ ಎಡಿಟಿಂಗ್ ಮಾಡಲು ಮೂರು ಪ್ರಿಸೆಟ್ ಲಿಂಕ್ ಬೇಕಾಗುತ್ತೆ. ಬುಕ್ ಮಾರ್ ಪ್ರಿಸೆಟ್ ಲಿಂಕು, ಸಿಎಕ್ಪೆಟ್ ಪ್ರಿಸೆಟ್ ಲಿಂಕು, XML ಪ್ರಿಸೆಟ್ ಲಿಂಕು. ಇವು ಮೂರು ಪ್ರಿಸೆಟ್ ಲಿಂಕು ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಂಡು ಅಲರ್ಟ್ ಮಿಷನ್ಗೆ ಇನ್ಪಾರ್ಟ್ ಮಾಡ್ಕೊಳ್ಳಿ. ಮತ್ತು ಇಮೇಜಸ್ ಕೂಡ ಕೊಟ್ಟಿರ್ತೀನಿ, ಇಮೇಜಸ್ ಕೂಡ ಡೌನ್ ಮಾಡ್ಕೊಳ್ಳಿ. ಮತ್ತು ಪ್ರಿಸೆಟ್ಗಳನ್ನ ಅಲರ್ಟ್ ಮಿಷನ್ಗೆ ಇನ್ಪಾರ್ಟ್ ಮಾಡ್ಕೊಂಡ ಮೇಲೆ ಮೊದಲಿಗೆ ಬುಕ್ ಮಾರ್ಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬುಕ್ ಮಾರ್ಕ್ನ ಆ್ಯಡ್ ಮಾಡ್ಕೊಟ್ಟಿರ್ತೀನಿ. ನೋಡಿ, ನಾನು 22.2 ಸೆಕೆಂಡ್ವರೆಗೂ ಈ ಥರ ಬುಕ್ ಮಾರ್ಕ್ನ ಆ್ಯಡ್ ಮಾಡ್ಕೊಟ್ಟಿರ್ತೀನಿ. ಫಸ್ಟ್ಗೆ ಬಂದು ಒಂದು ಇಮೇಜನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಪ್ಲಸ್ ಆಗಿ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಇಮೇಜನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ನೋಡಿ ಈ ಥರ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ನೋಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ಈಗ 13.7 ಸೆಕೆಂಡ್ವರೆಗೆ ಹಾಕೋಬೇಕಾಗುತ್ತೆ. ಹಾಕೊಂಡ್ಮೇಲೆ ಮತ್ತೆ ಫಸ್ಟ್ಗೆ ಬರಬೇಕಾಗುತ್ತೆ. ನಾನು ಟೆಲಿಗ್ರಾಮ್ನ ಟೆಕ್ಸ್ಟ್ ಪೇಂಜ್ಗಳನ್ನ ಕೊಟ್ಟಿರ್ತೀನಿ, ಅವನು ಡೌನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ನಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇವನು ಈ ಥರ ಟೆಕ್ಸ್ಟ್ ಪೇಂಜ್ಗಳನ್ನ ಕ್ರಿಯೇಟ್ ಮಾಡಿರ್ತೀನಿ. ನೋಡಿ, ನಾನು ಕ್ರಿಯೇಟ್ ಮಾಡಿಕೊಟ್ಟಿರ್ತೀನಿ. ಟೆಲಿಗ್ರಾಮ್ನಲ್ಲಿ ಹೋಗಿ ಡೌನ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಪೇಂಜ್ಗಳ. ನೋಡಿ, ಈ ರೀತಿ ಹಾಕೋಬೇಕತ್ತೆ. ನೋಡಿ, ಸೈಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ, ಲಾಸ್ಟ್ ಒಂದಿದೆ ಟೆಕ್ಸ್ಟ್ ಪೇಂಜ್, ಇದನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೇಕತ್ತೆ. ಇನ್ಕ್ರೀಸ್ ಮಾಡ್ಕೊಂಡ ಮೇಲೆ ಈಗ ಟೆಕ್ಸ್ಟ್ ಪೇಜ್ಗಳಿಗೆ XML ಆ್ಯಡ್ ಮಾಡ್ಕೋತೀವಿ. XML ಲಿಂಕ್ ಕೂಡ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಳ್ಳಿ. ಏನು ನೋಡಿ, XML ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡಿ, ನೋಡಿ ಥರ ಒಂದು ಟೆಕ್ಸ್ಟ್ ಪೇಜ್ಗಳು XML ಆ್ಯಡ್ ಮಾಡ್ಕೊಟ್ಟಿರ್ತೀನಿ. ಇದನ್ನು ಕಾಪಿ ಮಾಡ್ಕೋಬೇಕತ್ತೆ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬರೋಕತ್ತೆ, ಮತ್ತೆ ಬುಕ್ ಮಾರ್ಕ್ಗೆ ಬರ್ಬೇಕತ್ತೆ. ನೋಡಿ, ನೋಡಿ ಈಗ ಫಸ್ಟ್ನೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಶೇಕ್ಪೇಕ್ನ ಸಾರಿ XML ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೋಡಿ ಆ್ಯಡ್ ಮಾಡ್ಕೊಂಡು ಈಗ ಆ್ಯಡ್ ಮಾಡ್ಕೊಂಡ ಮೇಲೆ 13.7 ಸೆಕೆಂಡ್ಗೆ ಬಂದು ಮತ್ತೆ ಡಿ ಬಾಸ್ ಅವರ ಇಮೇಜನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೋಡಿ ಈ ಥರ ಫುಲ್ ಸ್ಕ್ರೀನ್ ಕಡೆ ಮಾಡ್ಕೋಬೇಕತ್ತೆ. ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಯಾವ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ ಇಮೇಜನ್ನು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬಾಜು ಬೆಲ್ ಹಾಕಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಹೇಗಿತ್ತಂತ ಕಾಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ ಯಾವ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಇಮೇಜಸ್ಸನ್ನು.
इंस्टाग्राम प्लीज फॉलो माड़ी मत्तु टेलीग्राम कूड़ा फॉलो माड़ी। ನೋಡಿ ಏನು ಮಾಡ್ಕೊಂಡೆ ಲಾಸ್ಟ್ ಒಂದು ಇಮೇಜ್ ಇದೆ ಈಗ ಇಮೇಜ್ ಅಲ್ಲಿ ಏನು ಮಾಡ್ಕೊಂಡ ಮೇಲೆ ಇಮೇಜಸ್ ಗೆ ಶೇಕ್ ಪೆಟ್ಟಿ ಏನು ಮಾಡ್ಕೊತೆ ಎರಡು ಶೇಕ್ ಪೆಟ್ಟಿ ಇದೆ ನೋಡಿ ಈಗ ಶೇಕ್ ಪೆಟ್ಟಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲನೇ ಶೇಕ್ ಪೆಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಬ್ಯಾಕ್ ಬರಬೇಕಾಗುತ್ತೆ ಮತ್ತೆ ಬುಕ್ ಮಾರ್ಕ್ ಗೆ ಬರಬೇಕಾಗುತ್ತೆ ನೋಡಿ ಬುಕ್ ಮಾರ್ಕ್ ಗೆ ಬಂದು 13.7 ಸೆಕೆಂಡ್ ಗೆ ಬಂದು ಶೇಕ್ ಪೆಟ್ಟಿ ಹಾಕೋಬೇಕಾಗುತ್ತೆ ನೋಡಿ ಸಾರಿ ಬ್ಯಾಕ್ ಬಂತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇಮೇಜಸ್ಸು ಮೇಲ್ಗಡೆ ಹೋಯಿತು ನೋಡಿ ಯಾವ ರೀತಿ ಏನು ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಬೇರೆ ಶೇಕ್ ಪೆಟ್ಟಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಈ ಶೇಕ್ ಪೆಟ್ಟಿ ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮುಂದಗಡೆ ನೀವು ಶೇಕ್ ಪೆಟ್ಟಿ ಹಾಕೋಬೇಕಾಗುತ್ತೆ ನಾನು ವಿಡಿಯೋ ಲಾಂಗ್ ಸಲುವಾಗಿ ಎರಡು ಶೇಕ್ ಪೆಟ್ಟಿ ಹಾಕ್ಬಿಡ್ತೀನಿ ಮುಂದಗಡೆ ನೀವೇ ಹಾಕೋಬೇಕಾಗತ್ತೆ ಮುಂದಗಡೆ ಶೇಕ್ ಪೆಟ್ಟು ನೀವೇ ಹಾಕೊಂಬಿಡಿ ಇಮೇಜಸ್ಗೆ ವಿಡಿಯೋ ಲಾಂಗ್ ಹೋಗೋ ಸಲುವಾಗಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಮುಂದೆ ಇಮೇಜಸ್ಗೆ ನೀವೇ ಶೇಕ್ ಪೆಟ್ಟು ಹಾಕೊಳ್ಳಿ।